ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಾನು ಹೇಳಿದೆ ನೀರ್ನಳ್ಳಿ ಸಾಹೇಬ್ರಿಗೆ ಈ ಸಲ ನನ್ನ ಪ್ಲಾನ್ ಫ್ಲಾಪ್ ಆಗಲ್ಲ ಅಂತ. ಹಂಗೆ ಆಯ್ತು. ಮೇಡಮ್ ಏನಾಯ್ತು ಮೇಡಮ್? ಮೋಹನ್, ಅರುಣಾ, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಅಳಬೇಡಿ. ಮೋಹನ್, ನಾನು ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೀವು ಅಳೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಪ್ಲೀಸ್ ಅಳಬೇಡಿ ಮೇಡಮ್. ಮನುಷ್ಯ ಹುಟ್ಟಿದ ಮೇಲೆ ಎಲ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕು. ನೋಡಿ ಐಶ್ವರ್ಯ ಮೇಡಮ್, ಇವ್ರು ಹೇಗ್ ಹೇಳ್ತಾ ಇದಾರೆ. ಮೇಡಮ್, ಅರುಣ್ ಸರ್ ಇಲ್ಲ ಅಂತ ನೀವು ಕುಗ್ಗೋಗ್ಬಾರ್ದು. ಅರುಣ್ ಸರ್ ಹೋಗ್ಬಿಟ್ರು, ನೀರ್ನಳ್ಳಿ ಸಾಹೇಬ್ರು ಜೈಲಲ್ಲಿದ್ದಾರೆ. ಈಗ ಈ ಸಾಮ್ರಾಜ್ಯನ ನಡೆಸಬೇಕಾಗಿರೋದು ನೀವೇ. ಮೇಡಮ್, ನಿಮ್ ಕಣ್ಣಲ್ಲಿ ನೀರ್ ಬರಬಾರ್ದು, ಧೈರ್ಯವಾಗಿರಿ. ಬನ್ನಿ ಸರ್. ಬಸವಯ್ಯ, ಆಕ್ರಿ ಇವನ್ ಕೈ ಕೋಳ. ನಾನ್ ಏನ್ ಮಾಡಿದೆ ಅಂತ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಓ, ತಾವು ಮಾಡಿರೋ ಕೆಲಸಕ್ಕೆ ಸಾಕ್ಷಿ ಬೇರೆ ಕೊಡ್ಬೇಕಾ? ಅರುಣ್ ಸರ್, ನೀವು ಸತ್ತಿಲ್ಲ, ಬದುಕಿದ್ದೀನಿ. ನನಗೇನು ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಪೂರ್ಣಿಮಾ ಹೇಳಿದ್ಲು ಅಂತ ನೀನಿಲ್ಲಿರೋದು ಕೊಪ್ಕೊಂಡೆ. ಆದರೆ ನೀನು ಮಾಡಿರೋ ಕೆಲಸ, ಛೇ, ನನ್ನ ಪ್ರಾಣ ತೆಗಿಯೋಕೆ ಪ್ಲಾನ್ ಮಾಡ್ತೀಯ ನೀನು. ನಿನ್ನಂಥವನ್ನ ಸುಮ್ಮನೆ ಬಿಡಬಾರ್ದು ಕಣ. ಅರುಣ, ಅರುಣ ಬಿಡೋಣ. ಅರುಣ, ಅರುಣ ಬಿಡೋಣ. ಏನ್ ಮಾಡ್ತಾ ಇದ್ಯಾ? ರಮಾ, ಇನ್ನೂ ತಲೆನೋತಾ ಇದೆಯಾ? ಈ ಕಷಾಯ ಕುಡಿ, ಸರಿ ಹೋಗುತ್ತೆ. ಅಯ್ಯೋ ಬೇಡ ಸುಶೀಲಮ್ಮನವ್ರೆ. ಇಲ್ಲಮ್ಮ, ಸ್ವಲ್ಪ ಕುಡಿ, ಸರಿ ಹೋಗುತ್ತೆ. ರಮಾ, ನಿಂಗೊಂದು ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ. ಅದು ನೀರ್ನಳ್ಳಿ ಮಗ ಅರುಣಂಗೆ ಅಪಘಾತ ಆಗಿದೆಯಂತೆ. ನೋಡು, ನಾನಾಗ್ಲೇ ಹೇಳ್ದೆ ನಿನ್ಗೆ ಗಾಬರಿ ಆಗ್ಬಾರ್ದು ಅಂತ. ಅವನ್ಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅದನ್ ಮಾಡಿಸಿರೋದು ನೀರ್ನಳ್ಳಿನೇ, ನನಗೆ ಚೆನ್ನಾಗಿ ಗೊತ್ತು. ಸ್ವಂತ ಮಗನ್ನೇ ಬಿಡ್ಲಿಲ್ಲ ಅಂದ್ಮೇಲೆ ನನ್ ಜ್ಯೋತಿನ ಬಿಡ್ತಾನ ಆ ರಾಕ್ಷಸ. ಹೇಳು ಸುಶೀಲಮ್ಮನವ್ರೇ, ನನ್ ಜ್ಯೋತಿ ಎಲ್ಲಿದ್ದಾಳೆ? ಅವಳಿಗೇನೂ ಆಗಿಲ್ಲ ತಾನೆ. ರಮಾ, ಸಮಾಧಾನ ಮಾಡ್ಕೋ. ಅರುಣ್ಗೆ ಈ ರೀತಿ ಆಗಿರೋ ವಿಷಯ ನಂಗೆ ಹೇಳಿದ್ ಬೇರೆ ಯಾರು ಅಲ್ಲ, ಜ್ಯೋತಿನೇ. ಜ್ಯೋತಿ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ಲು. ಅಂದ್ರೆ ಏನರ್ಥ? ಜ್ಯೋತಿ ಕ್ಷೇಮವಾಗಿದ್ದಾಳೆ, ಅವಳಿಗೇನು ಆಗಿಲ್ಲ ಅಂತ ತಾನೆ? ನೀವ್ ಹೇಳ್ತಾ ಇರೋದು ನಿಜನ ಸುಶೀಲಮ್ಮನವ್ರೆ?
ನನ್ ಜ್ಯೋತಿಗೆ ಏನು ಆಗಿಲ್ಲ ತಾನೆ? ನೀ ಅಳ್ಬೇಡ ರಮ್ಮ, ಜ್ಯೋತಿಗೇನು ಆಗಿಲ್ಲ. ಇಲ್ಲ, ನಾನು ಅವಳ ಜೊತೆ ಮಾತಾಡ್ಲೇಬೇಕು, ಆಗ್ಲೇ ನನಗೆ ಸಮಾಧಾನ. ಇರಿ, ನಾನು ಈಗ ಅವಳಿಗೆ ಕಾಲ್ ಮಾಡ್ತೀನಿ. ರಮ್ಮ, ನೀನೀಗ ಫೋನ್ ಮಾಡಿದ್ರು ಅವಳು ರಿಸೀವ್ ಮಾಡಲ್ಲ. ಕೋರ್ಟ್ ಒಳಗಡೆ ಹೋಗ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡಕ್ ಆಗಲ್ಲ ಅಂತ ಹೇಳಿದ್ಲು. ಸ್ವಲ್ಪ ಹೊತ್ತು ಬ್ಯುಸಿಯಾಗಿರ್ತೀನಿ, ನೀವ್ ಯಾರು ಗಾಬರಿ ಪಟ್ಕೋಬೇಡಿ ಅಂತ ಅವಳೇ ಹೇಳಿದ್ಲು. ಏನೇ ಆದ್ರೂ ಆ ನೀರ್ನಳ್ಳಿ ನಂಬಕ್ ಆಗಲ್ಲ ಸುಶೀಲಮ್ನವ್ರೆ, ನಾವು ಸುಮ್ಮನೆ ಇರಬಾರ್ದು. ಅವನು ಜೈಲಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ನನ್ ಜೊತೆಗೆ ಏನಾದ್ರೂ ಮಾಡೇ ಮಾಡ್ತಾನೆ. ಆ ಮೃಗನ ನಾನು 30 ವರ್ಷಗಳಿಂದ ನೋಡ್ತಾ ಇದ್ದೀನಿ, ತಾನ್ ಗೆಲ್ಲೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಈಗ ಲಟೇಲಿ ನನ್ ಜೊತೆಗೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಇಲ್ಲ, ನನ್ ಮಗಳಿಗೆ ಏನು ಆಗ್ಬಾರ್ದು. ಮೂರ್ತಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ನನ್ ಮಗುನ ನಾನು ಕಾಪಾಡ್ಕೋತೀನಿ. ನಿಮಿಷ ಇರ್ರಿ, ಅರುಣ್ ಸರ್ನ ಕೊಲೆ ಮಾಡಕ್ಕೆ ನಾನೇ ಹೇಳಿದ್ದು ಅಂತ ನಿಮ್ಗೆ ಯಾರು ಸರ್ ಹೇಳಿದ್ದು? ಅರುಣ್ ಸರ್, ಇವ್ರ ಮಾತನ್ನ ನಂಬೇಡಿ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಲೈ ಬಾಯ್ ಮುಚ್ಕೊಂಡು ನಿಂತ್ಕೊಡ್ರಿ, ಸಾಕು. ಸರ್, ಇವ್ರ ಮಾತೇನ್ ಸರ್ ಕೇಳ್ತಾ ಇದ್ದೀರಾ? ಎಳ್ಕೊಂಡೋಗಿ ಸರ್ ಇವನನ್ನ. ಮೊದಲನೇ ದಿನದಿಂದನೂ ನಿನ್ ಮೇಲೆ ಅನುಮಾನ ಇತ್ತು, ಇವಳು ಹೇಳಿದ್ಲು ಅಂತ ಸುಮ್ಮನಿದ್ದೆ. ಆದ್ರೆ ಇವತ್ ನೀನ್ ಏನು, ನಿನ್ ಯೋಗ್ಯತೆ ಏನು ಅಂತ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ. ಇನ್ನೊಂದು ಸಲ ನನ್ನ ಕಣ್ಮುಂದೆ ಬಂದ್ರೆ ನೀನು ಬದುಕಿರಲ್ಲ ಕಣ. ಏನ್ ನೋಡ್ತಾ ಇದೀಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಒಂದ್ ನಿಮಿಷ ಸುಮ್ನೆ ಇರೋ. ಏನೋ ಅಂದ್ರೆ ನೀನು, ನಾನು ಸುಳ್ಳು ಹೇಳ್ತಾ ಇದ್ದೀನ? ಏ ರಘು, ಕರ್ಕೊಂಬಿಡ್ರಿ ಅವನ್ನ. ಏನ್ರಿ ಮಿಸ್ಟರ್ ಮೋಹನ್ ಕುಮಾರ, ಬೆವರ್ತಾ ಇದ್ದೀರಾ? ಇವನು ಯಾರು ಅಂತ ಗೊತ್ತಾಯ್ತಾ? ಅರುಣ ಮನೆಯಿಂದ ಆಚೆ ಬರ್ತಿದ್ದ ಹಾಗೆ ಸ್ಪೀಡ್ ಆಗಿ ಮೆಟಡೋರ್ ಬಂದು ಆಕ್ಸಿಡೆಂಟ್ ಮಾಡು ಅಂತ ಹೇಳಿದ್ದು ಇವನಿಗೆ ತಾನೆ? ಈಗ ಗೊತ್ತಾಯ್ತು ತಾನೆ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ. ಅಟೆಂಪ್ಟ್ ಮರ್ಡರ್ ಇದು. ಇದ್ರ ಜೊತೆಗೆ ಇನ್ನೂ 3 ಕೇಸ್ ಸೇರ್ಕೊಳ್ಳುತ್ತೆ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇರೋದು. ಅರುಣ್ ಸರ್, ಈಗ್ಲೂ ಹೇಳ್ತಾ ಇದೀನಿ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಮನೆ ದೇವರಾಣ ಆಗ್ಲೂ ಹೇಳ್ತಾ ಇದೀನಿ, ನಿಮ್ಗಾಗಿರೋ ಆಕ್ಸಿಡೆಂಟ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಎಷ್ಟು ನಾಟಕ ಆಡ್ತೀಯೋ? ನಿನ್ನ ಆಟ ಎಲ್ಲ ಬೈಲಾದ್ರೂ ಬಂಡತನ ಬಿಡ್ಲಿಲ್ವಲ್ಲ ನೀನು. ನೀನು ಈ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಾಯಿ ಮುಚ್ಕೊಂಡು ನಾಡಿಯೋ ಇಲ್ಲಿಂದ, ಎಳ್ಕೊಂಡು ಹೋಗ್ರಿ ಇವನ್ನ. ಏಯ್ ಬರ ಸರ್, ನಂಗೇನು ತಪ್ಪಿಲ್ಲ, ಹೋಗೋ ನೀನು. ಏಯ್ ನಡ್ಯಾ, ನಾನಿನ್ ಬರ್ತೀನಿ. ಅಪ್ಪು, ರಾಕಿ, ಅಮ್ಮ, ಅಮ್ಮ ಜೊತೆ ಅಮ್ಮ ಯಾಕೆ ಹೀಗ್ ನೋಡ್ತಾ ಇದೀಯಾ? ಏನಿದೆಲ್ಲ ನೀವ್ ನಡ್ಕೊಳ್ತಿರೋದ್ ನೋಡ್ತಿದ್ರೆ ನನ್ನ ನೋಡಿ ವರ್ಷಾನ್ಗಟ್ಲೆ ಆಯ್ತೇನೋ ಅಂತ ಅನಿಸ್ತಿದೆ. ಜ್ಯೋತಿ,
ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಿಮ್ ಮನೆಯಿಂದ ಒಂದ್ಸಲ ಹೊರಗೆ ಹೋದ್ರೆ ಮತ್ತೆ ಮನೆಗೆ ಬರ್ತೀಯೋ ಇದ್ವೋ ಅನ್ನೋ ಖಾತ್ರಿನೇ ಇರೋದಿಲ್ಲ. ಜೊತೆ ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಮ್ಮ. ಈ ಊರನ್ನ ಉದ್ಧಾರ ಮಾಡೋ ಕೆಲ್ಸ ನಮಗ್ ಬೇಕಾಗಿಲ್ಲ. ಯಾರನ್ನೋ ಉದ್ಧಾರ ಮಾಡಕ್ ಹೋಗಿ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋವು ಸಾಬ್ರಿ, ನಮ್ಗೆ ಯಾಕೆ ಜ್ಯೋತಿ? ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಒಂದ್ ನಿಮಿಷ ಜ್ಯೋತಿ, ನನ್ ಮಾತು ಇನ್ನೂ ಮುಗ್ದಿಲ್ಲ. ನೋಡು, ನಾವ್ ಈ ಊರನ್ನ ಬಿಟ್ಟು ಹೊರಟೋಗೋಣ, ಬೇರೆ ಊರಿಗೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡೋಣ. ನನಗೆ ನೀನು, ಅಪ್ಪು, ರಾಕಿ ಇವರಷ್ಟೇ ಮುಖ್ಯ. ಅರುಣ್ ಮೇಲೆ ಅಟ್ಯಾಕ್ ಆಗಿರೋದಿಕ್ ತಾನೆ ನೀನ್ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು? ಆ ನೀರಿನಲ್ಲಿ ಪಾಪಿ ಅಂತ ಎಲ್ರಿಗೂ ಗೊತ್ತು. ಇಷ್ಟಕ್ಕೆ ನಾವು ಊರು ಬಿಟ್ಟು ಹೋಗೋದ? ಅವನ್ ಬರೀ ಪಾಪಿ ಅಲ್ಲ ಜ್ಯೋತಿ, ರಾಕ್ಷಸ. ಅವನ ಸಂಬಂಧಿಕರು, ಒಡ ಹುಟ್ಟೋರು ಅಷ್ಟೇ ಯಾಕೆ, ಕಟ್ಕೊಂಡು ಹೆಂಡ್ತಿನೂ ಬಿಡ್ಲಿಲ್ಲ ಅವನು. ಅಷ್ಟು ಸಾಲದು ಅಂತ ತಾನೇ ಜನ್ಮ ಕೊಟ್ಟ ಮಗನ್ನು ಸಾಯಿಸೋದಕ್ಕೆ ಹೊರಟಿದ್ದಾನೆ. ಇದಕ್ಕಿಂತ ಕ್ರೂರತೆ ಇನ್ನೇನ್ ಬೇಕು? ಅದಕ್ಕೆ ಜ್ಯೋತಿ ಹೇಳ್ತಾ ಇರೋದು, ನಾವಿಲ್ಲಿರೋದು ಬೇಡ, ಬಾ ಎಲ್ಲಾದ್ರೂ ದೂರ ಹೊರಟೋಗೋಣ. ಮುಗಿತಾ, ನಿನ್ ಮಾತೆಲ್ಲ ಮುಗಿತಾ? ಈಗ ನಾನು ಮಾತಾಡ್ಬೋದಾ? ಬೇರೆ ಯಾರೋ ಬಂದು ಸಮಾಜನ ಬದಲಾಯಿಸ್ತಾರೆ ಅಂತ ಕೂತ್ರೆ ಈ ಸಮಾಜ ಬದಲಾಗಲ್ಲ. ಬ್ರಿಟಿಷರು ತಾವಾಗೆ ಹೋಗ್ಲಿ ಅಂತ ಸ್ವತಂತ್ರ ಹೋರಾಟಗಾರರು ಸುಮ್ನೆ ಕೂತಿದ್ರೆ ಈಗ್ಲೂ ನಾವು ಗುಲಾಮ್ರಾಗೆ ಇರ್ಬೇಕಾಗ್ತಿತ್ತು. ನಮ್ ಹಕ್ಕು ಸಿಗದೆ ಇದ್ದಾಗ ನಾವು ಹೋರಾಟ ಮಾಡ್ಲೇಬೇಕಮ್ಮ, ಅದು ಅನಿವಾರ್ಯ ಆಗ್ಬಿಡುತ್ತೆ. ಇದೆಲ್ಲ ನೀವೇ ತಾನೆ ನನಗೆ ಹೇಳ್ಕೊಟ್ಟಿದ್ದು ಜ್ಯೋತಿ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ನೀವ್ ತಪ್ಪು ತಿಳ್ಕೊಂಡಿದ್ದೀರಮ್ಮ. ಹೋರಾಟ ಅಂದ್ರೆ ಹೋರಾಟನೆ, ಆದ್ರೆ ಅದರ ರೀತಿ ನೀತಿಗಳು ಬೇರೆ ಇರ್ಬೋದು. ಪರಿಸ್ಥಿತಿ ಬದಲಾದ ಮಾತ್ರಕ್ಕೆ ನಮ್ಮ ಆದರ್ಶ ತತ್ವಗಳನ್ನೆಲ್ಲ ಬಿಟ್ಟು ಬದುಕೋದಿಲ್ಲಮ್ಮ. ನಿನ್ ಜೊತೆ ಮಾತಾಡಿ ಗೆಲ್ಲಕ್ಕಾಗಲ್ಲ ಜ್ಯೋತಿ. ಆ ನೀರಿನಲ್ಲಿ ವಿರುದ್ಧ ಸಂಪೂರ್ಣವಾಗಿ ತಿರುಗಿ ಬಿದ್ದಿದ್ಯಾ? ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋ ಅರಿವು ನಿನಗಿಲ್ಲ. ಅಮ್ಮ ನೀನೇ ಹೇಳ್ದಾಗೆ ಅವನು ತನ್ನ ಮಗನ್ನೇ ಸಾಯಿಸೋದಿಕ್ ಹೊರಟಿದ್ದಾನೆ. ತಪ್ಪು ಮಾಡಿದವ್ರು ಯಾರೇ ಆದ್ರೂ ಸರಿ, ತಂದೆ ಆದ್ರೂ, ಅವನಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ. ಜ್ಯೋತಿ, ಜ್ಯೋತಿ, ನನ್ನ ಮಾ ನಡಿಯೋ, ನಡಿ, ಮಾತಾಡ್ಬೇಡ, ಹೋಗು. ಈಗ ಮಾಡಿರೋ ಕೆಲ್ಸಕ್ಕೆ ಈ ಜಾಗನೇ ಸರಿ. ರೇ ರಮೇಶ್, ಈ ಮನುಷ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಇವನ್ ಮೀಟ್ ಮಾಡಕ್ ಯಾರಾದ್ರೂ ಬಂದ್ರೆ ಸೀದಾ ನನ್ ಚೇಂಬರಿಗೆ ಕರ್ಕೊಂಡ್ ಬನ್ನಿ. ಸರಿ ಸರ್. ಬಾದ್ರಾಕಿ, ಹಲೋ ಸರ್, ಒಂದ್ ನಿಮಿಷ ಕೊಟ್ಟೆ ತಗೊಳ್ಳಿಯ ಫೋನು. ಯಾರು ಯಾರಾದ್ರೆ ತಗೊಳ್ಳಿಯ, ಮಾತಾಡೋ. ಹಲೋ, ಯಾರು? ಏನ್ ಮೋಹನ್ ಕುಮಾರ್ ಅವರ, ಸ್ವಲ್ಪ ಲೇಟ್ ಆಗಿ ಬರ್ತೀರ ಅನ್ಕೊಂಡಿದ್ದೆ. ಆದ್ರೆ ನೀನ್ ತುಂಬಾ ಸ್ಪೀಡ್ ಅಲ್ವಾ, ಅದಕ್ಕೆ ಬೇಗನೆ ಬಂದಿದೀಯ. ನಿಮಗೆ ಈ ಫೀಲ್ಡ್ ಸರಿ ಹೋಗಲ್ಲ ಸರ್. ದಯವಿಟ್ಟು ಆ ತರ ಮಾತಾಡ್ಬೇಡಿ ಸರ್. ಮೋಹನ್ ಕುಮಾರ, ಅಳಬೇಡ, ಇನ್ಮೇಲೆ ನಿನ್ನಲ್ಲೇ ಎದ್ದು ಬಿಡು.
ನೀನ್ ಆರಾಮಾಗಿರ್ಬೋದು, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ನಿದ್ದೆ ಎಲ್ಲ ಆಗತ್ತೆ. ಅವ್ರು ಹೇಳೋ ಕೆಲಸ ಮಾಡಿದ್ರೆ ನಿಂಗೆ ದುಡ್ಡು ಕೊಡ್ತಾರೆ ಕಣಯ್ಯ. ಆ ದುಡ್ಡಿಂದ ನೀನು ಬೇಕಾದ ವ್ಯವಸ್ಥೆ ಮಾಡ್ಕೋಬಹುದು. ಸರ್, ನಿಮ್ದು ಅಮ್ಮಯ್ಯ ಅಂತೀನಿ, ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ಒಳ್ಳೆ ಚಿಕ್ಕ ಮಗು ತರ ಅಳ್ತಾ ಇದೆಯಲ್ಲಯ್ಯ, ನಿಲ್ಸಯ್ಯ ಅಳೋನ. ಸರ್ ಸರ್ ಸರ್, ಧನ್ಯವಾದಗಳು. ಫೋನ್ ಕೊಟ್ಟು ವಿಚಾರ ಯಾರಿಗಾದ್ರೂ ನೀನು ಹೇಳಿದ್ರೆ ಅಷ್ಟೇ. ಅಪ್ಪು ರಾಕಿ, ನಿಮ್ಗೆ ಏನೇನು ತಂದಿದ್ದೀನಿ ತೋರಿಸ್ತೇನೆ ರೀ. ಇದು ನಿನ್ಗೆ, ಇದು ನಿನ್ಗೆ, ಆಮೇಲೆ ಇದು ನಿನ್ಗೆ, ಇದು ನಿನ್ಗೆ. ತಗೊಳ್ಳಿ, ಆಟ ಸಾಮಾನೆಲ್ಲ ಇದೆ, ಇಬ್ರು ಆಟ ಆಡ್ಕೊಳ್ಳಿ. ವಾವಮ್ಮ, ಇದೆಲ್ಲ ಬೇಕಿತ್ತು ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಅಮ್ಮನ ಹತ್ರ ಮ್ಯಾಜಿಕ್ ಇದೆ, ನಿಮಗೇನ್ ಬೇಕು ಅಂತ ಗೊತ್ತಾಗೋಗತ್ತೆ. ಇದನ್ನೇ ಅಲ್ವಾ ತಾಯಿ ಕರಳು ಅನ್ನೋದು ರಮ. ಅಮ್ಮ, ನೀನ್ ತಂದಿರೋ ಟಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದ್ಸರಿ ಜ್ಯೋತಿ, ಇದೇನ್ ಇವತ್ತು ಇಷ್ಟೊಂದ್ ಆಟ ಸಾಮಾನ್ಗಳು ತಂದ್ಬಿಟ್ಟಿದ್ಯಾ? ಅಮ್ಮ, ನಿಮ್ಗೂ ಗೊತ್ತು ನಾನೊಂದು ಹೊಸ ಕೇಸ್ ತಗೊಂಡಿದ್ದೆ ಅಂತ. ಆ ಕೇಸ್ನ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟೆ, ಆದ್ರಿಂದ ಇವತ್ತು ನನಗೆ ಮುಕ್ತಿ ಸಿಕ್ತು. ನೀನ್ ಬಿಡು ಜ್ಯೋತಿ, ಒಂದ್ ಕೆಲ್ಸ ಹಿಡಿದ್ರೆ ಅದನ್ ಮುಗಿಸೋವರೆಗೂ ಬಿಡಲ್ಲ. ಅಂದ್ರೆ ನೀನಷ್ಟು ಸುಲಭವಾಗಿ ಸೋಲ್ ಒಪ್ಕೊಳ್ಳಲ್ಲ ಅಂತ ಹೇಳಿದೆ ಜ್ಯೋತಿ. ಅದ್ ಸರಿ, ನೀನ್ ಕೇಸ್ ಗೆದ್ದಿರೋದಿಕ್ಕೂ ಈ ಆಟ ಸಾಮಾನ್ಗಳನ್ನ ಮಕ್ಳಿಗೆ ತಂದಿರೋದಿಕ್ಕೂ ಏನ್ ಸಂಬಂಧ? ಅಮ್ಮ, ಕೇಸ್ ಗೆದ್ದಿದ್ ಖುಷಿಗೆ ಅವರು ಮನೇಲಿ ಮಕ್ಕಳಿದಾರ ಅಂತ ಕೇಳಿದ್ರು. ನಾನು ಹೂ ಅಂದೆ, ನೋಡಿದ್ರೆ ಬೇಡ ಅಂದ್ರು ಬಲವಂತ ಮಾಡಿ ಇದನ್ನೆಲ್ಲ ಕೊಟ್ರು. ಅಮ್ಮ ತಗೊಳ್ಳಿ, ಈ ದುಡ್ಡನ್ನ ನನ್ ಕೈಲಿ ಯಾಕಮ್ಮ ಕೊಡ್ತಾ ಇದೀಯಾ? ನಿಮ್ಮ ಅಮ್ಮನ ಕೈಲಿ ಕೊಡು. ಅಮ್ಮ, ಮನೆ ಜವಾಬ್ದಾರಿನೆಲ್ಲ ನೀವೇ ನಿಭಾಯಿಸೋದು, ಇದು ನಿಮ್ ಹತ್ರ ಇದ್ರೆ ಒಳ್ಳೇದು. ಹೌದು ಸುಶೀಲ್ ಅಣ್ಣವ್ರೆ, ತಗೊಳ್ಳಿ. ಅಜ್ಜಿ, ನಿಮ್ದು ಲಕ್ಕೋ ಲಕ್ಕೋ, ಎಲ್ಲಾರು ದುಡ್ಡು ತಂದು ನಿಮ್ ಕೈಗೆ ಕೊಡ್ತಾರೆ. ರಾಕಿ, ಈ ಮನೇಲಿರೋದು ನಾನು, ಅಮ್ಮ, ಸುಶೀಲಮ್ಮ. ಸುಶೀಲಮ್ಮ ಅವ್ರಿಗೆ ನಾನಂತೂ ದುಡ್ಡು ಕೊಟ್ಟಿಲ್ಲ, ಅಮ್ಮ ಮಾತ್ರ ದುಡ್ಡು ಕೊಟ್ಟಿದ್ದು. ಇನ್ಯಾರು ದುಡ್ಡು ತಂದು ಕೊಟ್ರು? ರಮಾ ಅಜ್ಜಿ, ಪೊಲೀಸ್ ಅಂಕಲ್ ಅಜ್ಜಿಗೆ ದುಡ್ಡು ತಂದು ಕೊಟ್ಟಿದ್ನ ನನ್ ಕಣ್ಣಾರ ನೋಡ್ದೆ. ಜ್ಯೋತಿ, ನೀನು ಕೇಸಿನ ವಿಷಯದಲ್ಲಿ ಬ್ಯುಸಿ ಆಗಿದ್ದಿ, ಅವತ್ತು ರಮಾ ತುಂಬಾ ತಲೆನೋವು ಅಂತ ಕುಸ್ತು ಬಿದ್ದು ಹೋದ್ಲು. ಆಗ ಮೂರ್ತಿ ಅವ್ರು ಬಂದಿದ್ರು, ಇರ್ಲಿ ಈ 5,000 ಇಟ್ಕೊಳ್ಳಿ, ಅರ್ಜೆಂಟ್ ಬೇಕಾಗತ್ತೆ ಅಂತ ಬಲವಂತ ಮಾಡಿ ಕೊಟ್ಬಿಟ್ಟು ಹೋದ್ರು.